ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಜೆಡಿಎಸ್ ರಾಜ್ಯಾಧ್ಯಕ್ಷರು ಅಳ್ಕೋತು ನಮ್ಮ 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 ನನ್ನ ಮಗನ ಆಯ್ಕೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ದೇವ್ರ ನಾಮಸ್ಮರಣೆ ಮಾಡೋರು ಹೇಳ್ತಾ ಇದ್ದಾರೆ. ಅವ್ರ ಮಗ ಚುನಾವಣೆ ನಿಂತಾಗ ಮಗನ ಪರವಾಗಿ ಒಂದು ಅವರಲ್ಲಿ ಮಗ ಗೆಲ್ಲಬೇಕು ಅಂತಕ್ಕಂಥ ಯಾರಿಗೆ ತಂದೆ ತಾಯಿಗಳಿಗೆ ಅವರಲ್ಲಿ ಭಾವನೆಗಳಿರ್ತದೆ. ಅದಕ್ಕೆ ನಾವೇನು ಅದಕ್ಕೆ ದೊಡ್ಡ ಮಟ್ಟದ ಒಂದು ಚರ್ಚೆ ಮಾಡಬೇಕಾದ ಅನಗತ್ಯ. ಮಗ ಗೆಲ್ಲಬೇಕು ಅನ್ನೋದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ಅದೆಲ್ಲ ಎಲ್ಲ ಕುಟುಂಬದಲ್ಲೂ ನಡೀತದದು. ಅದೇನು ತಪ್ಪು ಅಂತ ಹೇಳ ಅವ್ರ ಕೆಣಕಿ ಮನೆಗೆ ಹೋಗೋ ಕಾಲ ಬಂದಿದೆ. ಜನತಾದಳದ ಬಗ್ಗೆ ಲಘುವಾಗಿ ಮಾತಾಡಿ ಈಗ ಈ ಚುನಾವಣೆ ಏನಾಗುತ್ತೆ ಅನ್ನೋದು ನೋಡೋಣ ಅಂತ ಅವ್ರೇನು ಹೇಳ್ತಾ ಇದ್ದಾರಲ್ಲ ಕೋಲಾರದ ಅಭ್ಯರ್ಥಿ ಅಂತ ಹೇಳಿ. ಕೋಲಾರದಲ್ಲಿ ಏನಾಗುತ್ತೆ ಅನ್ನೋದು ಕಾದು ನೋಡಿ. ಗೊತ್ತಿಲ್ಲ, ಅವರಿಬ್ಬರದು ಆಂತರಿಕವಾಗಿ ಒಬ್ಬರಿಗೊಬ್ಬರಿಗೆ ವಿಶ್ವಾಸದಲ್ಲಿದ್ದಾರೆ. ಹೇಳಿದ್ರಲ್ಲ ಈಗ ನಿಲ್ಲಲ್ಲ ಅಂತ ಹೇಳಿದ್ರು ಅಂತ ಹೇಳಿ ನಾಯಕರು ಬಿಜೆಪಿ ಅವರು. ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 2008 ಯಾವೊಂದು 8 ಆಪರೇಷನ್ ಕಮಲದ ಚುನಾವಣೆ, ಆ ಚುನಾವಣೆಯಲ್ಲಿ ಸುಪಾರಿಗೆ ತಗೊಂಡ್ರಲ್ಲ ಸಿದ್ದರಾಮಯ್ಯನವರು, ಆ ಸುಪಾರಿಗೆ ಎಷ್ಟು ತಗೊಂಡಿದ್ರು? ನಾನು 1,000 ಬಾರಿ ಕೇಳಿದ್ದೇನೆ, ಉತ್ತರ ಇಲ್ಲಿವರೆಗೆ ಕೊಟ್ಟಿಲ್ಲ. ನನ್ನ ಬಗ್ಗೆ ಮಾತಾಡ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕೆ ನಾನು ಕಾರಣ ಅಂತೇಳಿ. ಬಿಜೆಪಿನ ಇಷ್ಟು ಸದೃಢವಾಗಿ ಬೆಳೆಸೋಕ್ಕೆ ನಾನಲ್ಲ ಕಾರಣ, ಸಿದ್ದರಾಮಯ್ಯನ ನಡವಳಿಕೆಗಳು. ಮೊದಲು ಅದನ್ನ ಅವರು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೇದು. ಈಗಲೂ ಅವ್ರ ಸುಪಾರಿ ಬಿಜೆಪಿ ಪರವಾಗಿ ತಗೊಂಡವ್ರೆ, ನನಗೆ ಗೊತ್ತಿದೆ. ಅವ್ರ ಮುಖ್ಯಮಂತ್ರಿ ಆದ್ರೆ ಆಗಬೇಕು, ಇಲ್ಲದೆ ಇದ್ರೆ ಕಾಂಗ್ರೆಸ್ ಸಂಪೂರ್ಣ ನಿರ್ಣಾಮ ಆಗಬೇಕು ಅಷ್ಟೇ ಅವ್ರದ್ದು. ಈಗಲೂ ಅವ್ರು ಹೇಳ್ತಾ ಇದಾರಲ್ಲ ಈ ಬಾರಿ ಸೂರ್ಯಚಂದ್ರ ಹುಟ್ಟದ ಎಷ್ಟೋ ಅಷ್ಟು ನಿಜ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು. ಕಾಂಗ್ರೆಸ್ ಈ ಬಾರಿ ನೆಲ ಕಚ್ಚುತ್ತೆ ಅಂತ. ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.